ಇವತ್ತೇ ಲಾಸ್ಟ್ ಈ ಕಾರ್ ಇಲ್ಲಿಂದ ಹಿಂಗೆ ಹೋಗ್ತಾ ಬಿಕಾಸ್ ಈ ಕಾರ್ ಪಕ್ಕ ನನ್ನ ಹತ್ರ ವಾಪಸ್ ಬರಲ್ಲ. ಇದು ಕಾರ್ ತೊಗೊಂಡಾಗ ಕೊಟ್ಟಿದ್ ನನಗೆ, ಇದರಲ್ಲಿ ಏನಿದೆ ಅಂತ ನಾನು ನೋಡಿಲ್ಲ. ಫೋನ್ ಮಾಡ್ಕೊಳ್ಳಿ. ಫೋನ್ 3 ಬೆಂಗಳೂರಲ್ಲಿ ಒಂದು ಗೂಗಲ್ ಒಂದು ಆಫೀಸ್ ಇದೆ, ಅದಕ್ಕೆ ಬಂದಿದ್ದೀನಿ. ಆ ಸಸ್ಪೆಂಡ್ ಆಗಿರೋ 6 ಜನ ನೀವೇನಾ? What is up fam? Hi, so welcome back to my new vlog. Guys, so ಇವತ್ತಿನ ವ್ಲಾಗ್ ಅಲ್ಲಿ ನಮ್ಮ BMW ಗೆ ಲಾಸ್ಟ್ ಡೇ. ನಮ್ಮ BMW ಅವತ್ತು ಹೋಗ್ತಾ ಇದೆ ಆ್ಯಂಡ್ ಅದನ್ನು ನಮ್ಮ ಡ್ರೈವರ್ ತೊಗೊಂಡೋಗಿ ಬಿಡ್ತಾ ಇದ್ದಾರೆ. ಸೊ ಈಗ ಇದನ್ನು ಬಿಟ್ಬಿಟ್ಟು ನಮ್ಮ ಸ್ಕೋಡಿ ಬೋಡಿ ಎತ್ಕೊಂಡು ಇವನು ಮೈಸೂರಿಗೆ ಹೋಗ್ತಾ ಇದ್ದಾನೆ. ಮೈಸೂರಿಂದ ವಾಪಸ್ ಬಂದು ನಮ್ಮ ಸ್ಕೋಡಿ ಬೋಡಿ ನಾನು ನೋಡೋದು. ಹಪ್ಪುಲಿ ನಮ್ಮ ಸ್ಕೋಡಿ ಬೋಡಿ ಪರ್ಫೆಕ್ಟ್ ಆಗಿದೆ ಆ್ಯಂಡ್ ಇವ್ನು ಹೋಗ್ತಾ ಗಾಡಿ ಇವ್ನು ಇಲ್ಲದೆ ಇದ್ರೆ ಸಾಕು. ಸ್ಕೋಡಿ ಬೋಡಿ ಇದು ಆಲ್ಮೋಸ್ಟ್ ಈಗ ವಾಶ್ ಮಾಡಿಬಿಟ್ಟು ಕೊಡಬೇಕು ಬಿಕಾಸ್ ಧೂಳು ಹಿಡಿದ್ಬಿಟ್ಟಿದೆ ಸಖತ್ತು. ಸೊ ಅದಕ್ಕೆ ಈಗ ವಾಶ್ ಮಾಡೋಕ್ಕೆ ಬಿಟ್ಬಿಟ್ಟು ಗಾಡಿನ ಅದ್ಬಿಟ್ರೆ ನನಗೊಂದು ಈವೆಂಟ್ ಇತ್ತು ಅದಕ್ಕೆ ರೆಡಿಯಾಗಿ ಹೋಗೋದಿದೆ. ಸೊ ಅದಕ್ಕೆ ಈಗ ಇವನು ಕೊಟ್ಬಿಟ್ಟು ಬಾಯಿ ಹೇಳ್ಬಿಟ್ಟು ಹೋಗೋಣ ಅಂತ ಕೆಳಗೆ ಬಂದಿದ್ದೀನಿ. ಹುಷಾರು ಟಚ್ ಆಗುತ್ತೆ ಗೈಸ್, ಫೈನಲಿ ಬಾಯಿ ಹೇಳಬೇಕು ನಮ್ಮ BMW. ಇವತ್ತೇ ಲಾಸ್ಟ್ ಈ ಕಾರ್ ಇಲ್ಲಿಂದ ಹಿಂಗೆ ಹೋಗ್ತಾ ಇರೋದು ಬಿಕಾಸ್ ಈ ಕಾರ್ ಪಕ್ಕ ನನ್ನ ಹತ್ರ ವಾಪಸ್ ಬರಲ್ಲ. ಬಿಕಾಸ್ ಇಷ್ಟೇ ಇದು ಅವ್ರು ವಾಪಸ್ ಸೇಲ್ ಮಾಡಿಬಿಡ್ತಾರೆ ಬೇರೆ ಯಾರಿಗಾದ್ರು. ಬಟ್ ಈ ಕಾರ್ ಜೊತೆ ತುಂಬ ಮೆಮೊರೀಸ್ ಇದೆ ಅಲ್ವಾ ನಿತಿ? ನಾನು ನಿತೀಶ್ ಹೋಗಿ ತೊಗೊಂಬಂದಿದ್ದೆ ಕಾರ್ನ. ಇವತ್ತು ನಿತೀಶ್ ಹೋಗಿ ಬಿಡೋಕೆ ಹೋಗ್ತಾವನ್ನೇ. ಸೊ ಫಸ್ಟು BMW ಓಡಿಸಿದ್ದು, ಒಂದು ವ್ಲಾಗು ಮಾಡಿದ್ವಿ ಫ್ಯಾಮಿಲಿ ಜೊತೆಗೆ, ಆಫ್ ಮಾಡಿ ಮತ್ತೆ ಅದು ಮ್ಯೂಸಿಕ್ಕು. ಸೊ ನಾವೆಲ್ಲ ಒಂದು BMW ಎಕ್ಸ್ಪೀರಿಯನ್ಸ್ ಮಾಡಿದ್ದು ಒಂದೇ BMW. ಸೊ ವಿಲ್ ಮಿಸ್ ದಿಸ್ BMW. ಫೈನಲಿ ಈಗ ಅದನ್ನು ವಾಶ್ ಕೊಟ್ಬಿಟ್ಟು ಇದ್ರಲ್ಲಿ ಏನು ಐಟಮ್ಸ್ ಇದೆ ಅದೆಲ್ಲ ಎತ್ಬಿಡ್ಬೇಕು. ಸೊ ಡ್ಯಾಶ್ ಬೋರ್ಡ್ ಚೆಕ್ ಮಾಡು, ಹಿಂದೆ ಡಿಕ್ಕಿ ಚೆಕ್ ಮಾಡು, ನಮ್ದು ಯಾರು ಐಟಮ್ ಇದೆಯಾ ಅಂತ ಎತ್ತಾಗಿ ಅಲ್ಲಿ ತಗಿ. ಅವೇನಿಲ್ವಾ, ಹಿಂದೆ ಡಿಕ್ಕಿ ತಗಿ. ನೆಕ್ಸ್ಟ್ ಏನಿಲ್ಲ. ಸೊ ಇದು ಎತ್ಕೋಬೇಕು. ಬಾಯ್ ಹುಷಾರಾಗಿ ಹೋಗು. BMW ಹುಷಾರು ಬಾಯ್. ಮಚ್ಚ ಒಂದು ಫೋಟೋ ಇಟ್ಬಿಡಿ ಕಾರ್ ಜೊತೆ, ಫೋಟೋನೇ ಇಲ್ಲ. ಬಾಯ್ ಹುಷಾರಾಗೋ, ಹುಷಾರಾಗಿ ಹೋಗು ಡ್ರೈವರ್. ಸೊ ಫೈನಲಿ ಐ ಫೀಲ್ ಬ್ಯಾಡ್ ಗೋಯಿಂಗ್ ಬ್ಯಾಕ್. ಗುಡ್ ಬೈ, ಗುಡ್ ಬೈ, ಗುಡ್ ಬೈ ಹೇಳೋದು ಒಂಥರ ಬೇಜಾರು. ಇದು ಒಂಥರ ಕಾರ್ಗಳು ಬಂದು ಹೋಗ್ತಾನೆ ಇದ್ದಾವೆ ನನ್ನ ಲೈಫಲ್ಲಿ. ಸೊ ಗುಡ್ ಬೈ ಹೇಳಿದ್ದೀನಿ ಈಗ ನಮ್ಮ BMW. ಅದು ಮತ್ತೆ ಬರಲ್ಲ, ನೆಕ್ಸ್ಟ್ ಸ್ಕೋಡಿ ಬೋಡಿ ಬರುತ್ತೆ. ಐ ಆಮ್ ಎಕ್ಸೈಟೆಡ್ ಫಾರ್ ದ್ಯಾಟ್. ಎಷ್ಟು ಜನ ಎಕ್ಸೈಟೆಡ್ ಆಗಿದ್ದಾರೆ ಸ್ಕೋಡಿ ಬೋಡಿಗೆ ಕಮೆಂಟ್ ಹಾಕಿ. ಬಿಕಾಸ್ ನಾವು ಈ ಜರ್ನಿ ಸ್ಟಾರ್ಟ್ ಮಾಡಿದಾಗ ಸ್ಕೋಡಿ ಬೋಡಿ ವಾಸ್ ಆಲ್ವೇಸ್. ನಂಗೆ ಈಗಲೂ ನೆನಪಿದೆ ಸ್ಕೋಡಿ ಬೋಡಿ ಕೆಟ್ಟೋಯ್ತು ಅಂತ ಬರೀ ತಮ್ನೇಲ್ಗಳು ಬರೀ ಅದೇ ವ್ಲಾಗ್ ಇರ್ತಿತ್ತು. ಬಿಕಾಸ್ ಸ್ಕೋಡಿ ಬೋಡಿ ಯಾವಾಗ ಬೇಕಾವಾಗ ನಿಂತೋಗೋದು, ಎಲ್ಲಿ ಬೇಕಲ್ಲಿ ನಿಂತೋಗೋದು. ಸೊ ಸ್ಕೋಡಿ ಬೋಡಿ ಅದಾಯಿತು ಇದಾಯಿತು ಅಂತ ಹೇಳಿ ಹೇಳಿ ವ್ಲಾಗ್ ಮಾಡಿ ಮಾಡಿ ಸಖತ್ ಮೆಮೊರೀಸ್ ಇದೆ ಅದ್ರ ಜೊತೆಗೆ. ಫೈನಲ್ ವಾಪಸ್ ಬರ್ತಿದ್ದೆ, ಈಗ ನಾನು ಮನೆಗೆ ಹೋಗಿ ರೆಡಿಯಾಗಿ ಒಂದು ಈವೆಂಟ್ಗೆ ಹೋಗಬೇಕು ಆ್ಯಂಡ್ ನೋಡೋಣ ಹೆಂಗಿರುತ್ತೆ ಈವೆಂಟ್ ಅಂತ. ಲೆಟ್ಸ್ ಗೋ ಗೈಸ್. ಇದು ಕಾರ್ ತೊಗೊಂಡಾಗ ಕೊಟ್ಟಿದ್ದು ನನಗೆ, ಇದರಲ್ಲಿ ಏನಿದೆ ಅಂತ ನಾನು ನೋಡಿಲ್ಲ, ಅಂದರೆ ನೋಡಿದ್ದೆ ವ್ಲಾಗಲ್ಲಿ ಹಾಕಿರಲಿಲ್ಲ. ಈಗ ಮತ್ತೆ ನೋಡೋಣ. ಬಗ್ಗೆಪ್ಪ ಹೆಸರು ನಮ್ಮ ಟುಮ್ ಟುಮ್ ಕೈಲಿ ತಗಿಸ್ತಾ ಇದ್ದೀನಿ. ಏನದು, ಇದೇನು ಫಸ್ಟ್ ಇರೋದು? ಓ ಅಲ್ಲ, ಬುಕ್ ಅಲ್ಲ ಇದು. ಓ ಓಕೆ, ಬುಕ್ಕು ಮ್ಯಾನ್ಯುಯಲ್. ಇದು ಓದ್ಕೊಂಡು ಕುತ್ಕೋಬೇಕು ಕಾರ್ದು ಹೆಂಗೆ ಏನು ಅಂತೆಲ್ಲ. ಇದು ನಮ್ಮ ತಾಣೆ ನಾನು ಓದಲ್ಲ ಬಿಡಿ, ಇದು ನೋಡಿದ್ರೆ ನಾನು ಎಕ್ಸಿಬಿ ತಗೋತಾ ಇರಲಿಲ್ಲ ಇಷ್ಟು ಓದಿದ್ರೆ. ನೆಕ್ಸ್ಟ್ ತೆಗಿಯಪ್ಪ. ಓಕೆ, ಏ ಚಾಕ್ಲೇಟ್ ಇತ್ತಲ್ಲ ಇಲ್ಲಿ ತೆಗಿ. ಇದೇನಿದು? ಇದು ಕಿಚನ್. ಕಿಚನ್ ಕೊಟ್ಟಿದ್ದೀವಿ. ಡೈರಿ ಕೊಟ್ಟಿದ್ದಾರೆ? ಡೈರಿನೇ ಕಟ್ ಇದು ಅಲ್ಲ. ಚಾಕ್ಲೇಟ್ ಇತ್ತಲ್ಲ ಬಾಕ್ಸ್ ಅಲ್ಲಿ, ತಿಂದ ನೀನು? ನಿಜ ಹೇಳು. ಮದರ್ ಪ್ರಾಮಿಸ್ ತಿಂದು ಎಲ್ಲ ಹಂಚ್ಕೊಂಡಿತ್ತು. ಯಾವ ಹೇಳಿದ್ ನಿಮ್ಗೆ ಊಟಕ್ಕೆ ಚಾಕ್ಲೇಟ್ ನಾ? ಫೆರರ್ ತಾನೇ? ಫೆರರ್ ರೋಷರ್? ಫೆರರ್ ರೋಷರ್ ಎಷ್ಟಿತ್ತು? ಯಾರ್ ನಿಂಗ್ ಮುಟ್ಟಿ ತಿನ್ನ ಕೇಳಿದ್ದು ಎಷ್ಟಿತ್ತು? ಯಾರ್ ನಿಂಗ್ ಮುಟ್ಟಿ ತಿನ್ನ ಕೇಳಿದ್ದು? ತಿಂದಿಲ್ಲಪ್ಪ, ಎಲ್ಲ ಹಂಚ್ಕೊಂತಿದ್ರು. ಮತ್ತೆ ಯಾರ್ಯಾರು ಅಕ್ಕ ಭಾವ ಎಲ್ಲ? ಯಾವತ್ತು ಸೋರು ಮಲೆ ತಿಂದ್ರು ಎಲ್ಲಾರು? ಎಲ್ಲ ಕೊಟ್ಟಿಲ್ವಾ ಮಮ್ಮಿ ಹಂಚಿಲ್ವಾ? ಗೈಸ್ ಸಕ್ಕತ್ ಬೇಜಾರಾಗ್ತಿದೆ ಗೈಸ್ ನನಗೆ. ನಿಂಗ್ ಕಾರ್ ಹೊಸ ಹೊಸ ಬಟ್ಟೆ ಗೈಸ್. ಹೋಗಪ್ಪ, ತಿನ್ನ ಚಾಕ್ಲೇಟ್ ಇದೆ ಅನ್ಕೊಂಡೆ ನಾನು. ಗೌಡ್ರು ಕೇಳ್ಬೇಕು, ಫೋನ್ ಮಾಡ್ಕೊಡು ಗೌಡ್ರು. ಇಲ್ಲ ಭಾವ ಇರ್ಲಿಲ್ಲ, ಫೋನ್ ಮಾಡ್ಕೊಡು. ನೋಡಿದ್ರ ನೋಡಿದ್ರ ಮಗನ ಫೋನ್ ಮಾಡ್ಕೊಡು, ಫೋನ್ ಮಾಡ್ಕೊಡು. ಸೋನು ಫೋನ್ ಮಾಡು, ನಿತೀಶ್ ಫೋನ್ ಮಾಡು. ಸಾಯಿ ನೀವು ಸಂಜಯ್ ಉಬ್ನೆ ತಿಂದ? ಆರ್ ಪೀಸ್ ಒಬ್ನೇ ತಿಂದವನೆ ಗೈಸ್, ಆರ್ ಪೀಸ್. ಕೊಪ್ಪ ಬರ್ತೈತೆ, ಆರ್ ಪೀಸ್ ಒಬ್ನೇ ತಿಂದವನೆ ಗೈಸ್. ಎಂತ ನನ್ನ ಮಗ ಇವನು. ಏಳ್ದೊಂದು ತಗ್ಗ, ಡೋರ್ ತಗ್ಗಲೆ. ನಿಂಗೆ ಗಂಡಸಾಗಿದೆ ತಗ್ಗ.
ಗಂಡಸಿ ಅಲ್ಲ ಅಂತೆ. ಪೌ ಅವ್ನ ನಿಮ್ಮ ಮಗ ಎಲ್ಲ ಚಾಕ್ಲೇಟ್ ತಿಂದಿಟ್ಟವ್ ನೋಡಿ, ಅದು ಕಾರ್ ಡೆಲಿವರಿ ಕೊಟ್ಟಿದ್ರಲ್ಲ ಅದನ್ನ ಎಲ್ರು ಕೊಟ್ಟಿದ್ದೀನಿ ಅಂತ ಬರ ಸುಳ್ಳು ಹೇಳ್ತಾವನೆ ಸಾಹಿಲ್. ಸುಳ್ಳು ಹೇಳ್ತೀಯ, ಸುಳ್ಳು ತಿಂದಿದ್ ಬೇಜಾರಿಲ್ಲ ಗೈಸ್, ಎಲ್ಲಾ ತಿಂದ್ರು ಅಂತ ಸುಳ್ಳು ಹೇಳದ್ನಲ್ಲ ಅದು ಬೇಜಾರಾಗ್ತಿದೆ. ಸುಳ್ಳು ಹೇಳ್ತೀಯ, ಸುಳ್ಳು ಹೇಳ್ತೀಯ, ಸುಳ್ಳು ನನ್ನ ಸುಳ್ಳು ಹೇಳಿದ್ದಿ ಕೊಡಿತಿರೋದು ಚಾಕ್ಲೇಟ್ ಅಲ್ಲ, ಸುಳ್ಳು ಹೇಳಿದಕ್ಕೆ ಹೊಡಿತಿರೋದು ಸುಳ್ಳು. ಸುಳ್ಳು ಹೇಳ್ತೀಯ, ಸುಳ್ಳು ಚಿಕ್ಕವನಾಗಿ ಸುಳ್ಳು. ಆರ್ ಚಾಕ್ಲೇಟ್ ತಗೊಂಡ್ ಕೊಡು ನಂಗೆ, ಆರ್ ಚಾಕ್ಲೇಟ್ ತಗೊಂಡ್ ಕೊಡು, ಈಗಲೇ ತಂದು ಕೊಡ್ತೀನಿ. ಇದೇ ಹೇಳ್ತಾ ನೀವು ವಾಪಸ್ ತಗೊಂಡಿಲ್ಲ, ಸುಳ್ಳು ಹೇಳಬೇಕು, ಸುಳ್ಳು ಹೇಳಿದ್ದೀನಿ. ಮಗ ಚಾಕ್ಲೇಟ್ ನ ತಿಂದು ಎಲ್ಲಾ ತಿಂದ್ರು ಶೋರೂಮ್ ಅಲ್ಲಿ ಎಲ್ಲರಿಗೂ ಹಂಚಿದೆ ಅಂತ ಹೇಳ್ದ. ಒಬ್ಬೊಬ್ರಿಗೆ ಫೋನ್ ಮಾಡ್ತೀನಿ ಅಂದ್ರೆ ಇಲ್ಲ ಇಲ್ಲ ಯಾರಿಗೂ ಇಲ್ಲ ಯಾರು ಇಲ್ಲ, ನಾನು ಒಬ್ನೇ ತಿಂದೆ ಅಂತ ಹೇಳ್ತಾನೆ. ಆರ್ ಚಾಕ್ಲೇಟು ಫೆರರ್ ರೋಷರ್ ಅವ್ರು ಕೊಟ್ಟಿರೋದು, ಅದ್ರಲ್ಲಿ ಫೆರರ್ ರೋಷರ್ ಅದ್ರಲ್ಲಿ ಇತ್ತಲ್ಲ, ಅದು ಕಾರ್ ಡೆಲಿವರಿ ತಿಂದಿದೆ. ನೀವು ಹೊಡಿತೀರಾ ಇಲ್ಲ ನಾನು ಏನ್ ಮಾಡ್ಲಿ ಹೇಳಿ, ಹೊಡಿರಿ ಹೊಡಿರಿ ಅವ್ನಿಗೆ ಹೊಡಿರಿ. ಒಂದೊಂದೇ ತಿಂದು 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 ಅದು ಖಾಲಿ ಆಗ್ಬಿಡ್ತು, ನಂಗೆ ಗೊತ್ತಾಗಿಲ್ಲ. ನಾನು ಹಂಚ್ಕೊಂಡು ತಿನ್ನ ವಾ ಕಂಡ್ಬಿಡ್ತಾವ್ ನಿಮ್ಗೆನೆ ಹಂಚ್ಕೊಂಡು ತಿನ್ನ ಅಂತ ಯಾವ ಟೀಚರ್ ಚಾಕ್ಲೇಟ್ ಐನೂರು ಹೆಂಗೆ ತಿಂದೆ ಅದು, ಹೆಂಗೆ ಓಪನ್ ಮಾಡ್ದೆ, ಹೆಂಗೆ ತಿಂದೆ ಹೇಳು, ಯಾತ್ರ ಓಪನ್ ಮಾಡ್ದೆ ಹೇಳು, ಯಾತ್ರ ಓಪನ್ ಮಾಡ್ದೆ ಬಾಕ್ಸ್ ಹೆಂಗೆ. ಮಾಮ್ ಮಾಮ್ ಜೋಕ್ ಅಲ್ಲ ಇದು, ಅವ್ನು ಹೆಂಗ್ ತಗೊಂಡ ಆರ್ ಚಾಕ್ಲೇಟ್ ಒಬ್ನೇ ಹೆಂಗ್ ತಿಂದ, ಇಟ್ಸ್ ನಾಟ್ ರೈಟ್. ನಾನು ಹಂಚ್ಕೊಂಡು ತಿನ್ಬೇಕಂದ್ರೆ ಯಾರು ಇರ್ಲಿಲ್ಲಪ್ಪ, ನಾನು ನೈಟ್ 11 ಗಂಟೆ ತಿಂತ ಇದ್ದದನ್ನ, ಬೆಳಗ್ಗೆ ಎದ್ದು ಕ್ಲಿಯರ್ ಕೆಲ್ಸಕ್ಕೆ ಹೋಗಿ ತಿಂತ ನಾನು. ಮಾಮ್ ಹಂಗೆ ನಮ್ ಕೋಪ, ಆ ಚಾಕ್ಲೇಟ್ ತಿಂದಿದ್ದಕ್ಕೆ ಕೋಪ, ಒಬ್ನೆ ಒಬ್ನೆ ಹೆಂಗೆ ತಿಂದೆ ಜೋರಾಗಾದ್ರು ಹೊಡಿರಿ, ಅದೇನು ಏಟು ಬೀಳ್ತಲ್ಲ ಅವ್ನಿಗೆ, ಒಳ್ಳೆ ಎಮ್ಮೆ ಇದ್ದಂಗ ಅವನೇ, ಅವ್ನ ಎಮ್ಮೆ ಚರ್ಮ ಅದು. ತಲೆ ಮೇಲೆ ಹೊಡಿರಿ, ಏಟ್ ಬಿಡು ಮಾಡ್ಬಾರ್ದು ಕಸಮ್, ತಲೆ ಮೇಲೆ ಹೊಡಿರಿ, ತಲೆ ಮೇಲೆ ಹೊಡಿರಿ, ಕೊಡ್ರಿ ಹಾ ಕೊಡಿ 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 ಕೊಡಿ, ಲಟ್ ಅನ್ಬೇಕು ಕೊಡಿ, ನೋಡಿತೀನಿ ಕೊಡಿ. ಒಬ್ನ ಚಾಕ್ಲೇಟ್ ತಿಂತೀಯ, ಸೌಂಡ್ ಮಾಡ್ಬೇಡ, ತಿಂತೀಯ ಸುಳ್ಳೆ ತಿಂದಿದ್ ಬೇಡ, ಸುಳ್ಳು ಹೇಳಿದ್ದು ಏನ್ ಹೇಳ್ದ ಗೊತ್ತಾ, ಕಾನ್ಫಿಡೆಂಟ್ ಆಗಿ ಎಲ್ರು ಅಲ್ಲೇ ಶೋರೂಮ್ ಹತ್ರ ತಿನ್ಕೊಲ್ಲ. ಆಯ್ತು ಅವ್ರನ್ನ ಫೋನ್ ಮಾಡು ಅಂದ್ರೆ ಇಲ್ಲ ಇಲ್ಲ ಅವ್ರು ತಿಂದಿಲ್ಲ, ಸೋನು ಅವ್ರು ತಿಂದಿಲ್ಲ, ನಿತೀಶ್ ಇಲ್ಲ ಅವ್ರು ತಿಂದಿಲ್ಲ, ಸಂಜಯ್ ತಿಂದಿಲ್ಲ, ಎಲ್ರು ಕೊಟ್ಟೆ, ಯಾರು ಕೊಟ್ಟೆ, ಇವನೇ ತಿಂದಿಲ್ಲ. ಡೌ ನೋಡಿ ಡೌ, ಗುಡ್ ಹ್ಯಾಬಿಟ್ ಬಾಂಬ್, ಓ ಕೈಯಿಂದ ಕಿತ್ಕೊಳ್ಳೋಷ್ಟು ನಿಮ್ ಚಿಕ್ಕ ಮಗ, ದೊಡ್ಡ ಮಗ ನಾನೇ ಮಾಡಿಲ್ಲ. ಇಲ್ಲ ಇಲ್ಲ ಅವನು 10 push-up 10 ಬಸ್ಕಿ ಹೊಡೆದು ಸಾರಿ ಹೇಳು ಬಿಡ್ತೀವಿ, ಇಲ್ಲ ಅಂದ್ರೆ ಇಡೀ ನೈಟ್ ಹಿಂಗ್ ರೋದ್ ನೆಡ್ತೀವಿ, ಇಡು ಕೂತ್ಕೋ. 10 ಬಸ್ಕಿ ಹೊಡಿ, ಏ 10 ಬಸ್ಕಿ ಹೊಡಿ ಅಲ್ಲೇ ನನ್ನ ಅಮ್ಮ ಕಣ್ಣೆ, ಯಾವನ್ಗೆ ಹೊಡಿ, 10 ಬಸ್ಕಿ ಹೊಡಿ, 10 ಬಸ್ಕಿ ಹೊಡ್ಬಿಟ್ಟು ಸಾರಿ ಹೇಳು, ಕಿವಿ ಇಟ್ಕೊಂಡು 10 ಬಸ್ಕಿ ಹೊಡಿ, 10 ಬಸ್ಕಿ ಹೊಡಿ, ಆಯ್ತಾ, ಐದು ಹೊಡಿ, 5 ಬಸ್ಕಿ ಹೊಡಿತೀಯಾ ಇಲ್ಲ ಏನ್ ಮಾಡಲಿ ಹೇಳು. ಮಾಮ್ 5 ಬಸ್ಕಿ ಹೊಡೆದು ಅವ್ನಿಗೆ ಇದೇ ತಪ್ಪು, ಏನಕ್ಕೆ ಒಂದ್ ಹೊಡ್ಬಿಡ್ಲಿ, 5 ಹೊಡಿಬೇಕು ಅವ್ನು, 5 ಹೊಡ್ಬಿಟ್ಟು ಸಾರಿ ಹೇಳಿದ್ರೆ ಅವ್ನ್ ತಪ್ಪು. ಅವನು 6 ಚಾಕ್ಲೇಟ್ ಹೊಡಿ, ಬಸ್ಕಿ ಹೊಡಿ ಬೇಗ, 5 5 ಹೊಡಿ, 5 ಹೊಡಿ ಸ್ಟಾರ್ಟ್, ಫುಲ್ ಕೆಳಗೆ ಹೋಗ್ಬೇಕು, 1 2 3 4 5 6 ಹೇಳಿ, ಇನ್ನೊಂದ್ಸರಿ ತಿನ್ನಲ್ಲ ಅಂತ ಇಲ್ಲ ಹೇಳು, ತಿನ್ನಲ್ಲ ಈ ತರ ಯಾರ್ದು ಚಾಕ್ಲೇಟ್ ಮುಟ್ಟಲ್ಲ, ಏನೇ ಐಟಮ್ ಮುಟ್ಟಲ್ಲ, ಹೇಳ್ಬಿಟ್ಟು ತಿಂತೀನಿ, ಹೇಳ್ಬಿಟ್ಟು ತಿಂತೀನಿ ಅಂದ್ರೆ ಹೇಳ್ಬಿಟ್ಟು ತಿಂತೀನಿ ಅಂತ. ಗೈಸ್ ಅವನು ಪನಿಷ್ಮೆಂಟ್ ಕೊಟ್ಟಿದೀವಿ ನಾವೆಲ್ಲ, ಹಿಂಗೆ ಸ್ವಲ್ಪ ಸ್ಟ್ರಿಕ್ಟ್ ನಮ್ಮ ಮನೇಲಿ, ತುಂಬಾ ಪನಿಷ್ಮೆಂಟ್ ತುಂಬಾ ಜಾಸ್ತಿ ಕೊಡ್ತೇವೆ. ಗೈಸ್ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಹೋಗ್ತಿದ್ದೆ, ಏನ್ ಜೋರು ಮಳೆ ಅಂದ್ರೆ ಯಪ್ಪ, ಮನಿ ತೋರಿಸ್ತೀನಿ. Look at that guys, look at that. That's called rain. ಮಳೆ ಮಳೆ ಅಂತಾರೆ ಇದನ್ನ, ಇದು ನೋಡಿ ಮಳೆ ಅಂತಾರೆ ಇದನ್ನ. ಆಹಾ
ನಮ್ಮ ಎಕ್ಸ್ ಯುವಿ ಫುಲ್ ವಾಶ್ ಆಗೋಯ್ತು. ನನ್ನ ಕಾರ್ ಇಲ್ಲಿದೆ, ಅಲ್ಲಿ ಇಲ್ಲಿಂದ ಅಲ್ಲಿ ಹೋಗೋಷ್ಟ್ರಲ್ಲಿ ಎಂದೋ ಬಿಡ್ತೀನಿ ನಾನು. ಏನು ಮಾಡೋದು ಗೊತ್ತಾಗ್ತಿಲ್ಲ. ನಾನು ಛತ್ರಿ ಇದೆ ನೋಡಿ, ಅಲ್ಲಿವರೆಗೂ ಹೋಗ್ಬಿಟ್ಟು ಕೊಟ್ಬಿಡ್ತೀನಿ ವಾಪಸ್. ಅಣ್ಣ ಅಂತ ಛತ್ರಿ ಇದೆ ಕೇಳ್ತಾ ಇದ್ದೀನಿ. ನಾನು ಒಂದು ವೈಟ್ ಟಿ ಶರ್ಟ್ ತೊಗೋಬೇಕು ಸುಡಿಯೋಗಿ ಹೋಗ್ಬಿಟ್ಟು. ಇದೆಯಾ? ಇದಾ? ಹಾಂ ಹಾಂ, ಸೂಪರ್. ಗೈಸ್, ಕಾರ್ವರೆಗೂ ಬಂದಿದ್ದೀನಿ. ವಾಪಸ್ ಕೊಟ್ಟಿದ್ದೀನಿ. ಗೈಸ್, ಮಳೆ ಫುಲ್ ಕಾರಲ್ಲೆಲ್ಲ ನೀರು ಬಿದ್ದುಬಿಟ್ಟಿದೆ. ಇದನ್ನು ಒರೆಸ್ಬೇಕಲ್ಲಪ್ಪ, ಕೆಳಗೆ ಫುಲ್ ನೀರಾಗ್ಬಿಟ್ಟಿದೆ. ಎಷ್ಟು ಗೈಸ್, ನಮ್ಮ ಪುಂಡಿ ಕಾರ್ಬನ್ ಫೈಬರ್ ಬಟ್ಟೆ ಇತ್ತು, ಅದರಲ್ಲೇ ಒರೆಸ್ಬಿಡಮ್. ಛತ್ರಿ ಕೊಡಬೇಕು ಅಂತ ಗಾಡಿನ ಅಪಾರ್ಟ್ಮೆಂಟ್ ಒಳಗೆ ನುಗ್ಗಿಸ್ಬಿಟ್ಟು ಕೊಟ್ಟಿದ್ದೀನಿ, ಆದರೂ ಗಾಡಿ ನಿಂದೋಗಿದೆ ನೋಡಿ. ಕೈ ಜೋರಾಗಿ ಸಿಡ್ಲು ಹೊಡೀತು, ನನ್ನ ಗಾಡಿ ಟಚ್ ಆಗೋಯ್ತು, ನನ್ನ ಗಾಬರಿ ಆಗ್ಬಿಟ್ಟೆ ಸಿಡ್ಲು ಸೌಂಡ್ಗೆ. ಆಮೇಲೆ ರಿಯಲೈಸ್ ಆಯಿತು, ಕ್ಯಾಮ್ರಾ ನೋಡಿದೆ, ರಿವರ್ಸ್ ಹೋಗ್ಬೇಕಾದ್ರೆ ಕ್ಯಾಮ್ರಾ ನೋಡಿದಾಗ ಏನೂ ಇರಲಿಲ್ಲ ಹಿಂದೆ. ಮನೆ ಗೈಸ್, ಈಗ ಜುಡಿಯೋ ಇಲ್ಲಿ ಯಾವುದೋ ಒಂದು ಬಟ್ಟೆ ಅಂಗಡಿ ಇದೆ, ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಒಂದೇ ಒಂದು ವೈಟ್ ಟಿ ಶರ್ಟ್ ತೊಗೋಬೇಕು ನಾನು. ಇದರ ಒಳಗೆ ಒಂದು ವೈಟ್ ಟಿ ಶರ್ಟ್ ಹಾಕ್ಬೇಕು ಅಂತ. ಸೊ ವೈಟ್ ಟಿ ಶರ್ಟ್ ನಮ್ಮ ಮನೇಲಿ ಸಿಗಲಿಲ್ಲ ನನಗೆ, ಸೊ ಒಂದು ತೊಗೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ರೋಡೇ ಖಾಲಿ ಇದೆ ನೋಡಿ, ಇವತ್ತು ಮಳೆ ಬರ್ತಾ ಇರ್ತಾರೆ, ಎಲ್ಲ ಮನೆ ಸೇರ್ಕೊಂಬಿಟ್ಟವ್ರು. ಈ ರೋಡ್ ಫುಲ್ಲು ರಶ್ ಇರುತ್ತೆ. ಓ ಅಣ, ಯಾಕಣ? ಓ, ಎಂಜಾಯ್ ದ ರೇನ್ ಸೌಂಡ್. ಗೈಸ್, ಫುಲ್ ಸನ್ರೂಫ್ ಓಪನ್ ಆಗ್ಬಿಡ್ತಿತ್ತು ಈಗ. ನಾನು ಬರೀ ಅರ್ಧ ಓಪನ್ ಮಾಡೋ ಟ್ರೈ ಮಾಡಿದೆ ನೋಡ್ರೆ, ಇದೇ ಓಪನ್ ಆಗೋಯ್ತು. ನಾನು ಬರೀ ಅದು ಸ್ಕ್ರೀನ್ ಓಪನ್ ಮಾಡೋಣ ಅನ್ಕೊಂಡೆ, ಇದು ಓಪನ್ ಆಗ್ತಿತ್ತು. ನನ್ನ ಪುಣ್ಯಕ್ಕೆ ಪಟ್ಟ ಅಂತ ಆಫ್ ಮಾಡಿಬಿಟ್ಟೆ ನೋಡಿ. ಮಾಟಲ್ ಜನ ಹೆಂಗೆ ನಿಂತವ್ರೆ, ಆಚೆ ಬರೋಕ್ಕಾಗದೆ, ಒಳಗೆ ಇರೋಕ್ಕಾಗದೆ. ಗೈಸ್, ಅಲ್ಲಿಂದ ವಾಪಸ್ ಬಂದಿದ್ದೀನಿ, ಏನಕ್ಕೆ ಅಂತ ಕೇಳಿ ಛತ್ರಿ ಇಸ್ಕೊಳಕ್ಕೆ ಅಣ್ಣನ ಹತ್ರ. ಅಣ್ಣ, ಛತ್ರಿ ಬೇಕಾ ನಿಮಗೆ? ಬೇಕಾಗುತ್ತಾ? ಓಕೆ ಓಕೆ. ಗೈಸ್, ಅಲ್ಲಿ ಶಾಪ್ ಇದೆಯಲ್ಲ, ಬಟ್ಟೆ ಶಾಪು, ಅಲ್ಲಿ ಹೋಗೋಕ್ಕಾಗ್ತಿಲ್ಲ, ಬಿಕಾಸ್ ಫುಲ್ ಜೋರು ಮಳೆ ಇದೆ, ಫುಲ್ ನೆಂದೋಗ್ತೀನಿ, ಬಟ್ಟೆ ಎಲ್ಲ ನೆಂದೋಗುತ್ತೆ. ಅದಕ್ಕೆ ನಾನು ಮನೆ ಹತ್ರ ಬಂದೆ, ಅಣ್ಣನ ಹತ್ರ ಕೇಳೋಣ ಛತ್ರಿ ಅಂತ. ಅವ್ರು ನನಗೆ ಬೇಕಾಗುತ್ತೆ, ಆಚೆ ಬರಬೇಕಾಗುತ್ತೆ, ಈಗ ಯಾರು ಗಾಡಿ ಗಿಡಿ ಸಿಕ್ಕಾಕೊಂಡ್ರೆ ಆಚೆ ಬರ್ಕೊ ಓಡಾಡೋಕೆ ಬೇಕಾಗುತ್ತೆ ಅಂದರು. ಅದಕ್ಕೆ ಮೇಲೆ ನಮ್ಮ ಅಮ್ಮಂಗೆ ಫೋನ್ ಮಾಡಿದ್ದೀನಿ, ಮನೆಯಿಂದ ಛತ್ರಿ ಎತ್ಕೊಂಬರೋಕ್ಕೆ. ನಮ್ಮ ಅಂಬ್ರೆಲ್ಲ ಎತ್ಕೊಂಡ್ಬಂದ್ರೆ ಅದನ್ನ ಇಸ್ಕೊಂಡು ಹೋಗಿ ಬಟ್ಟೆ ಇಸ್ಕೊಂಡು ಈವೆಂಟ್ಗೆ ಹೋಗೋಣ. ಲೆಟ್ಸ್ ಗೋ. ಸರ್ ನೋಡಿ, ನಮ್ಮ ಅಮ್ಮ ಬಂದು ಛತ್ರಿ ಕೊಡೋಕ್ಕೆ, ಅಣ್ಣನೂ ಬಂದು ಛತ್ರಿ ಕೊಡೋಕ್ಕೆ. ಥ್ಯಾಂಕ್ಸ್ ಅಣ್ಣ. ಬಾಯ್ ಬಾಯ್ ಮಾಮ್. ಹಾಂ, ಬಾಯ್ ಬಾಯ್. ಈ ಥರ ಮಳೆ ಬಂದು ಎಷ್ಟೋ ವರ್ಷ ಆಗ್ಬಿಡಿತ್ತು ಅನ್ಸುತ್ತೆ ನನ್ನ ಪ್ರಕಾರ. ಈ ಥರ ಮಳೆ ನಾನು ನೋಡಿ ಬೆಂಗಳೂರಲ್ಲಿ ಎಷ್ಟೋ ತಿಂಗಳಾಗ್ಬಿಡಿದೆ. ವರ್ಷ ಅದಾಗಿದೆ ರೀಸೆಂಟಾಗಿ, ಬಟ್ ತಿಂಗಳಾಗ್ಬಿಡಿದೆ ಎಷ್ಟೋ ತಿಂಗಳು. ನೋಡಿ ಗೈಸ್, ಈ ರೋಡಲ್ಲಿ ಜಾಗನೇ ಇಲ್ಲ, ಮುಂದೆ ಬಂದು ನಿಲ್ಸ್ಕೊಂಡವ್ರು ಇವರು. ಫುಲ್ ಜಾಮ್ ಆಗಿದೆ, ಏನು ಮಾಡ್ಬೇಕು ಇಂಥವ್ರಿಗೆ? ಹಸುಗಳು ನೋಡಿಲಿ, ರೋಡ್ ಕ್ರಾಸ್ ಮಾಡ್ತಾ ಇದೆ ಗೈಸ್ ಇಲ್ಲಿ ನೋಡಿ, ಲೈನಿಗೆ ನೋಡಿ. ಇವರೇ ಮಹಾನ್ ಭಾವ ನೋಡಿ, ಇವರೇ ಮಹಾನ್ ಭಾವ. ಬಂದು ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಫಸ್ಟು. ಗೈಸು, ಸಖತ್ ಟ್ರಾಫಿಕ್ ಇತ್ತು, 3 ಗಂಟೆಗೆ ಬಿಟ್ಟಿದ್ದು ನಾನು, 6 ಗಂಟೆ ರೀಚ್ ಆಗಿದ್ದೀನಿ. 3 ಅವರು, ಬರೀ 22 ಕಿಲೋಮೀಟ್ರ್ ಬರೋಕ್ಕೆ 3 ಅವರ್ ಆಗಿದೆ. ಸೊ ಇಮ್ಯಾಜಿನ್ ಗೈಸ್, ಈವೆಂಟ್ ಈಸ್ ಓವರ್, ಒಳಗೆ ಬಿಡಲ್ಲ ಅಂತಿದ್ದಾರೆ. 7 ಗಂಟೆವರೆಗೂ ಇರುತ್ತೆ ಅಂತ ಹೇಳಿದ್ರು, 6 ಗಂಟೆ ಟೈಮ್ ಈಗ. ಬಟ್ ಒಳಗಡೆ ಒಂದು ಮೀಟಿಂಗ್ ಥರ ಇರುತ್ತೆ, ಅದು ಮುಗ್ದೋಗ್ಬಿಟ್ಟಿದೆ. ಸೊ ಅದೇ ಇಂಪಾರ್ಟೆಂಟು, ನೀವು ಅದಕ್ಕೆ ಬಂದಿಲ್ಲ, ಒಳಗೆ ಬಿಡಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಐ ಆಮ್ ನಾಟ್ ಶೋರ್, ನೋಡೋಣ ಏನಾಗುತ್ತೆ ಅಂತ. ಸೊ ಇದು ಆ್ಯಕ್ಚುಲಾಗಿ ಯೂಟ್ಯೂಬ್ ಈವೆಂಟ್ ಇದು, ಬೆಂಗಳೂರಲ್ಲಿ ಒಂದು ಗೂಗಲ್ದು ಒಂದು ಆಫೀಸ್ ಇದೆ, ಅದಕ್ಕೆ ಬಂದಿದ್ದೀನಿ. ಯೂಟ್ಯೂಬ್ ಈವೆಂಟ್ ಇದು, ಬಟ್ ನನ್ನ ಮ್ಯಾನೇಜ್ಮೆಂಟ್ ಟೀಮೆಲ್ಲ ಒಳಗಿದ್ದಾರೆ. ಹೋಪ್ಫುಲಿ ಅವ್ರು ಏನಾದರೂ ಅರೇಂಜ್ ಮಾಡಿ ಒಳಗೆ ಕರ್ಕೋತಾರೆ, ನೋಡೋಣ.
ಗೈಸ್, ಸೊ ಈವೆಂಟ್ ಮುಗ್ದೇ ಹೋಗ್ಬಿಟ್ಟಿದೆ, ಎಲ್ಲ ವಾಪಸ್ ಹೋಗ್ತಾ ಇದಾರಂತೆ. ಸೊ ಈ ಮೂಮೆಂಟ್ಗಲ್ಲಿ ಹೋಗಿ ನಾನು ಯೂಸೇ ಇಲ್ಲ, ನನ್ನ ಮ್ಯಾನೇಜ್ಮೆಂಟ್ ಅದು ಹೇಳ್ತಿದ್ದಾರೆ, ಸಖತ್ ಲೇಟಾಗಿ ಬಂದ್ಬಿಟ್ಟಿದ್ದಾರೆ ಅವರು. ಆ್ಯಂಡ್ ಅಲ್ಲಿ ಒಳಗಡೆ ಸೆಕ್ಯೂರಿಟಿ ತುಂಬ, ಗೂಗಲ್ ಆಫೀಸ್ ಅಲ್ವಾ, ತುಂಬ ಸೆಕ್ಯೂರ್ಡ್ ಆಗಿರುತ್ತೆ ಎಲ್ಲನೂ, ಒಂದು ಸಿಸ್ಟಮೆಟಿಕ್ ಆಗಿ ನಡೆಯುತ್ತೆ. 7:00 ಮುಗಿಯುತ್ತೆ ಅಂತ ಹೇಳಿದ್ರು, ಈಗ 6:00, ಬಟ್ ಸ್ಟಿಲ್ ಮೈ ಬ್ಯಾಡ್ ಲಕ್. ಅಲ್ಲಿಂದ ಇಲ್ಲಿವರೆಗೂ ಟೆನ್ಷನಲ್ಲಿ ಬಂದೆ, ಟ್ರಾಫಿಕ್ 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 ದಾಟ್ಕೊಂಡು, ಬಟ್ ಎಲ್ಲ ವೇಸ್ಟ್ ಆಯಿತು. ಫೈನಲಿ ಗೂಗಲ್ ಆಫೀಸ್ ನೋಡ್ಕೊಳ್ಳಿ ಆಚೆಯಿಂದ. ಗೈಸ್, ಫೈನಲ್ಲಿ ಮನೆ ರೀಚ್ ಆಗಿದ್ದೀನಿ. 3 hours ಹೋಗೋಕ್ಕೆ, 3 hours ಬರೋಕ್ಕೆ, ಲಿಟ್ರಲಿ ಬರೀ 22 kilometers. ನಮ್ಮ ತಾಯಣಿಗೂ ಬೆಚ್ಚಾರಾಗೋಯ್ತು. ಅಲ್ಲಿಗೆ ಹೋದೆ, ಫಸ್ಟ್ ಬೇಜಾರು ಏನು ಅಂದರೆ, ಫಸ್ಟ್ ಇಲ್ಲಿಂದ ಅಲ್ಲಿ ಇಲ್ಲಿಂದ ಮಳೆ ಅಲ್ಲಿವರೆಗೂ ಹೋಗಿದ್ದೀನಿ ಫ್ಯೂಲ್ ಹಾಕ್ಸ್ಕೊಂಡು, ಬಟ್ ಒಳಗೆ ಬಿಡಲಿಲ್ಲ ಅಂದರೆ ಲೇಟಾಗಿ ಹೋಗಿತ್ತು. ನಂದೇ ತಪ್ಪಿದೆ, ಸೊ ಏನೂ ಮಾಡೋಕ್ಕಾಗಲ್ಲ, ಎಲ್ಲರದ್ದು ಒಂದು ರೂಲ್ಸ್ ಅಂತಿರುತ್ತೆ, ನಾನು ಫಾಲೋ ಮಾಡಬೇಕಿತ್ತು. ಸ್ವಲ್ಪ ಲೇಟಾಗಿ ಹೊರಟೆ ನಾನು, ಬಟ್ ಎನಿವೇಸ್ ಬೇಜಾರಾಗೋಯ್ತು ಗೈಸ್. ಸುಮ್ಮನೆ ಇಡೀ ದಿನ ಬರೀ ಟ್ರಾವೆಲಿಂಗಲ್ಲಿ ಹೋಯ್ತು, ನಾನೇನು ವ್ಲಾಗ್ ಮಾಡೋಕ್ಕೂ ಆಗಿಲ್ಲ. ನಮ್ಮ ಅಮ್ಮ ನನಗೆ ಅಂತ ಅನ್ನ ಸಾಂಬಾರು ಹಪ್ಪಳ ಮೊಟ್ಟೆ ಕೊಟ್ಟಿದ್ದಾರೆ ತಿನ್ನೋಣ.